ಸ್ನೇಹಿತರೆ, ಭಾನು ಟಿವಿ MRIB ಸಮೀಕ್ಷೆಯ ಮೂರನೇ ಹಂತವನ್ನು ನಾವೀಗ ತಲುಪಿದ್ದೇವೆ. ಈವರೆಗೆ ಬೆಂಗಳೂರನ್ನು ಹೊರತುಪಡಿಸಿದ 57 ವಿಧಾನಸಭಾ ಕ್ಷೇತ್ರಗಳು, ಹೈದರಾಬಾದ್ ಕರ್ನಾಟಕದ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನ ಗೆಲ್ಲಲಿದೆ ಅಂತ ನಮ್ಮ ಸಮೀಕ್ಷೆ ಸಮಗ್ರ ವಿವರವನ್ನು ನಿಮ್ಮ ಮುಂದೆ ಇಟ್ಟಿತ್ತು. ಇವತ್ತು ಮುಂಬೈ ಕರ್ನಾಟಕದ 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನ ಗೆಲ್ಲಲಿದೆ ಅನ್ನೋದನ್ನು ಭಾನು ಟಿವಿ MRIB ಸಮೀಕ್ಷೆ ನಿಮ್ಮ ಮುಂದೆ ಇಡುತ್ತೆ. ಈ ಸಮೀಕ್ಷೆಯನ್ನು ಕುರಿತಂತೆ ಟೂಲನ್ನು ಡೆವಲಪ್ ಮಾಡಿದಂತಹ, ಅಂದರೆ ಆನ್ಲೈನ್ ಟೂಲನ್ನು ಡೆವಲಪ್ ಮಾಡಿದಂತಹ ಅಲೋಕ್ ಅನಿಲ್ ಅವರು ನಮ್ಮ ಜೊತೆಗಿದ್ದಾರೆ, ಅವರಿಗೆ ಸ್ವಾಗತ. ಥ್ಯಾಂಕ್ ಯು ಅಲೋಕ್. ಇನ್ನು ಉಳಿದಂತೆ ಹೆಸರಾಂತ ಪತ್ರಕರ್ತ MK ಭಾಸ್ಕರ್ ರಾವ್, ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳ ಸಮಗ್ರ ಮಾಹಿತಿಯ ಅರಿವು ಅವರಿಗಿದೆ, ಅವರು ನಮ್ಮ ಜೊತೆಗಿದ್ದಾರೆ. ಭಾಸ್ಕರ್ ರಾವ್ ಅವರೇ ನಮಸ್ಕಾರ. ಅದರ ಜೊತೆಗೆ ಮತ್ತೊಬ್ಬ ನಮ್ಮ ಭಾನುವಾರ ಪತ್ರಿಕೆಯ ಜೊತೆ ಕಳೆದ 15 ವರ್ಷಗಳಿಂದ ನಿಕಟವಾಗಿರುವಂತಹ ಹೆಸರಾಂತ ಪತ್ರಕರ್ತ GR ಸತ್ಯಲಿಂಗರಾಜು ಅವರ ಜೊತೆಗಿದ್ದಾರೆ, ಅವರಿಗೂ ಸ್ವಾಗತ. ನಮಸ್ಕಾರ ಭಾಸ್ಕರ ಅವರೇ, ನಿಮ್ಮಿಂದಲೇ ಇವತ್ತಿನ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ನೋಡಿ, ಮುಂಬೈ ಕರ್ನಾಟಕ ಒಂದು ರೀತಿ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಅಂತ ಹೇಳ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ಅಂದರೆ 2013 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಸಿಂಹಪಾಲನ್ನು ಪಡ್ಕೊಂಡಿತ್ತು. 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 31 ಸ್ಥಾನ ಗೆದ್ದಿತ್ತು. ಭಾರತೀಯ ಜನತಾ ಪಕ್ಷ ತನ್ನ ಭದ್ರಕೋಟೆಯಲ್ಲಿ ಗೆದ್ದದ್ದು 13, JDS 1 ಗೆದ್ದಿತ್ತು, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತಿತರ ಪಕ್ಷಗಳು 5 ಸ್ಥಾನದಲ್ಲಿ ಗೆದ್ದಿತ್ತು. ಈ ಬಾರಿ 2018 ವಿಧಾನಸಭಾ ಚುನಾವಣೆಯಲ್ಲಿ ಪರಿಸ್ಥಿತಿ ಏನಾಗಬಹುದು? ಗಾಳಿ ಯಾವ ದಿಕ್ಕಿಗೆ ಬೀಸ್ತಾ ಇದೆ? ಈಗ ಮೊದಲನೇದಾಗಿ, ಕಳೆದ ಚುನಾವಣೆಯಲ್ಲಿ BJP 13 ಸೀಟನ್ನು ಗೆಲ್ಲೋದಕ್ಕೆ ಮತ್ತು ಕಾಂಗ್ರೆಸ್ 31 ಸೀಟನ್ನು ಗೆಲ್ಲೋದಕ್ಕೆ ಇರೋ ಕಾರಣಗಳನ್ನು ನಾವು ಒಮ್ಮೆ ಅವಲೋಕನ ಮಾಡಿದರೆ, ಓಕೆ, ಇವತ್ತಿನ ಬೇರೆ ಬೇರೆ ಪಕ್ಷಗಳ ಸ್ಥಿತಿಗತಿಗಳು ಏನಾಗಿರ್ಬೋದು ಅಂತ ನೋಡ್ಬೋದು. 13 ಸೀಟು BJP ಬರುವಂತಾಗಿದ್ದಕ್ಕೆ ಕಾರಣ KGP ಮತ್ತು BSR ಕಾಂಗ್ರೆಸ್ನ ರಚನೆ ಆಗಿತ್ತು. ಅದು 11+3 14% ಓಟನ್ನು ಆ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಪಡೆದರು. ಅವ್ರಿಗೆಷ್ಟು ಹೇಳೋದು ಬೇರೆ ಮಾತು. ಆದರೆ BJPಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಬಹಳ ನಿರ್ಣಾಯಕವಾದ ಹೊಡೆತ ಬಿದ್ದ ಕಾರಣವಾಗಿ ಅದು ಕಾಂಗ್ರೆಸ್ಸಿಗೆ ಲಾಭ ಆಗಿ ಪರಿಣಾಮ ಆಗಿರೋದು ಒಂದೇ. ಎರಡನೇದೇನು ಅಂದರೆ, ಆ 5 ವರ್ಷದಲ್ಲಿ 2008-2013 ಅವಧಿಯಲ್ಲಿ BJPಯಲ್ಲಿ ನಡೆದ ಕಚ್ಚಾಟಗಳು, ಅದು 3 ಮುಖ್ಯಮಂತ್ರಿಗಳನ್ನು ನೋಡಬೇಕಾಗುತ್ತೆ. 3 ಮುಖ್ಯಮಂತ್ರಿಗಳನ್ನು ನೋಡೋದು ವಿಶೇಷ ಏನೂ ಅಲ್ಲ ಕರ್ನಾಟಕದ ಪಾಲಿಟಿಕ್ಸ್ನಲ್ಲಿ. ಹಿಂದೆ ವೀರೇಂದ್ರ ಪಾಟೀಲ್ ಅಷ್ಟೊಂದು ಅಭೂತಪೂರ್ವ ಮೆಜಾರಿಟಿ ಜೊತೆಗೆ ಬಂದಾಗಲೂ ಕೂಡ 3 ಮುಖ್ಯಮಂತ್ರಿಗಳು ಕಂಡಂತದ್ದಿದೆ. ಹಾಗಾಗಿ BJP ಮಾತ್ರ ಅದನ್ನು ಒಂದು ಆರೋಪವನ್ನು ತರದಲ್ಲಿ ಮಾಡೋ ಹಾಗಿಲ್ಲ. ಸೊ ಆ ಈ 3 ಮುಖ್ಯಮಂತ್ರಿಗಳ ಅವಧಿಯಲ್ಲೇ ಕೊನೆಯ ಇನ್ನೇನು ಚುನಾವಣೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಇದು BJP ಒಡೆಯಿತು, KGP ನಿರ್ಮಾಣ ಆಯಿತು, BSR ಪಕ್ಷ ಬಂತು. ಹೀಗೆ ಒಂದು ರೀತಿಯಲ್ಲಿ ಕಲಸು ಮೇಲೋಗರ ಆದಂಥ ಸ್ಥಿತಿಯಲ್ಲಿ ಒಂದು ಆ್ಯಂಟಿ ಇನ್ಕಂಬೆನ್ಸಿ ವೇವ್ ಅಂತ ಏನು ಆಡಳಿತ ವಿರೋಧಿ ಅಲೆ ಅನ್ನೋದೇ. ಹೌದು, ಆ ಸರಿ ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷ ಸೋಲ್ತು. ಬಟ್ ಈಗ ವಿಚ್ ಆರ್ ದ ಕ್ರೂಷಿಯಲ್ ಇಶ್ಯೂಸ್ ಆರ್ ದೇರ್ ಇನ್ ದಟ್ ಕಾನ್ಸ್ಟಿಟ್ಯೂಯನ್ಸಿ, ಅಂದರೆ ಇನ್ ದಟ್ ಜಿಯಾಗ್ರಫಿಕಲ್ ಏರಿಯಾ, ಅಲ್ಲಿ ಯಾವ ಪಕ್ಷ ಮೇಲುಗೈ ಸಾಧಿಸಬಹುದು, ಯಾವ ಪಕ್ಷ ದುರ್ಬಲ ಅಂತಂತಂದರೆ ವೀಕ್ ಆಗಬಹುದು. ಈಗ BJP ತನ್ನ ಸೀಟಿನ ಸಂಖ್ಯೆಯನ್ನು ಒಂದು 5-6 ಜಾಸ್ತಿ ಮಾಡ್ಕೊಳ್ತದೆ. ನನ್ನ ಪ್ರಕಾರ ಒಂದು 5-6 ಅಂತ ಇರ್ಬೋದು, ಅಥವಾ 8 ಹೋಗ್ಬೋದು ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಹೋಗಕ್ಕಾಗತ್ತೆ ಹೇಳೋದ್ರ ಬಗ್ಗೆ ನನಗೆ ಸಣ್ಣ ಅನುಮಾನ ಇದೆ. ಆದರೂ ಅಷ್ಟೇ ಸಂಖ್ಯೆಯ ಸೀಟುಗಳು ಕಡಿಮೆ ಆಗ್ತದೆ ಯಾವುದಕ್ಕೆ, ಕಾಂಗ್ರೆಸ್ಸಿಗೆ ಕಡಿಮೆ ಆಗುತ್ತೆ. ಇದು ಒಂದನೇ ಹಂತ. ಎರಡನೇ ಹಂತ ನಾವಿಲ್ಲಿ ಗಮನಿಸಬೇಕಾಗಿರೋದು ಅಂದರೆ, ಮತ್ತೆ ಏನು ಇಡೀ ಮುಂಬೈ ಕರ್ನಾಟಕ ಏರಿಯಾ ಅಂತ ನಾವೇನು ಹೇಳ್ತೇವೆ, ಅದು ಲಿಂಗಾಯತ ಪ್ರಧಾನವಾದ ಕ್ಷೇತ್ರ. ನಾವು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಬಗ್ಗೆ ನಿನ್ನೆ ಮಾತಾಡಿದಾಗೆ ಅಲ್ಲಿ ವೋಟರ್ಸ್ ಲಿಂಗಾಯತರು ಪ್ರಧಾನ ಆಗಿರಲಿಲ್ಲ ಎಲ್ಲಿ ಹೈದರಾಬಾದ್ ಕರ್ನಾಟಕ ಇರೋದಕ್ಕೆ, ಆದರೆ ವೋಟರ್ಸ್ ಮೇಲಿನ ಹಿಡಿತ ಲಿಂಗಾಯತರ ಕೈನಲ್ಲಿ ಇದ್ದಿದ್ದನ್ನು ಗಮನಿಸಿ. ಅಂಥದ್ದೇ ಒಂದು ಪರಿಸ್ಥಿತಿಯ ಜೊತೆಗೆ
ಬಹುಸಂಖ್ಯಾತರು ಇವತ್ತು ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಅಂದರೆ ಶಿಕ್ಷಣ ಇರಬಹುದು, ಅಂತಸ್ತಿರಬಹುದು, ಸಾಮಾಜಿಕ ಸ್ಥಾನಮಾನ ಇರಬಹುದು, ಆರ್ಥಿಕ ಸ್ಥಿತಿ ಇರಬಹುದು, ಹೀಗೆ ಎಲ್ಲ ಥರದಲ್ಲೂ ನಾವು ಮುಂದುವರೆದವರು ಹೇಳಿ ತಿಳಿಬಹುದಾದರೆ ಅದಕ್ಕೆ ಏನೇನು ಮಾನದಂಡಗಳನ್ನು ನಾವು ಹಾಕ್ತೇವೆ ಅಂಥ ಎಲ್ಲ ಮಾನದಂಡಗಳಿಗೂ ಹೋಲುವ ರೀತಿಯಲ್ಲಿ ಅಲ್ಲಿ ಲಿಂಗಾಯತ ವೀರಶೈವ ಸಮುದಾಯ ಅಲ್ಲಿದೆ. ಇದು ಒಂದನೇ ಅಂಶ ಬಿ ಜೆ ಪಿಗೆ ಪೂರಕ ಆಗುವಂಥದ್ದು. ಎರಡನೇದು ಏನಿದೆ ಅಂತಂದರೆ, ಯಡಿಯೂರಪ್ಪನವ್ರನ್ನ ಈ ಸಾರಿ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನೋ ಒಂದು ಹಠ ಛಲ ಏನೇ ಹೇಳಿ ಅದು ಅವರು ಪಾರ್ಟಿಗೆ ಅಷ್ಟರ ಮಟ್ಟಿಗೆ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ, ಆದರೆ ಲಿಂಗಾಯತ ಸಮುದಾಯಕ್ಕಿದೆ. ಆ ಲಿಂಗಾಯತ ಸಮುದಾಯ ಇವತ್ತು ಯಡಿಯೂರಪ್ಪ ಅವರ ಜೊತೆಯಲ್ಲಿ ತನ್ನನ್ನು ತಾನು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಮುಂಬೈ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಐಡೆಂಟಿಫೈ ಮಾಡ್ಕೊಳ್ತಾರೆ, ಮಾಡಿಕೊಂಡೇ ಮಾಡ್ಕೊಳ್ತಾರೆ. ಇನ್ನು ಅಲ್ಲಿರೋ ಅಂಥ ಏನು ದಲಿತ ಸಮುದಾಯದವರು ಏನಿದ್ದಾರೆ ಅಲ್ಲೂ ಕೂಡ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಇರುವಷ್ಟು ಈ ಎಡಗೈ ಮತ್ತು ಬಲಗೈ ಹೋರಾಟ, ಎಡಗೈನವರಿಗೆ ಏನು ಒಳ ಮೀಸಲಾತಿ ಕೊಡಬೇಕು ಮಾದಿಗರಿಗೆ ಅನ್ನೋದಿದೆ, ಅದು ದೊಡ್ಡ ಚಳುವಳಿಯಾಗಿಲ್ಲ ಅಲ್ಲಿ ಮುಂಬೈ ಕರ್ನಾಟಕದಲ್ಲಿ, ಆದರೆ ಅದೊಂದು ರೀತಿ ಅಂತರ್ಗತ ಬೇಡಿಕೆಯಾಗಿ ಅಲ್ಲಿದೆ. ಸೊ ಬಿ ಜೆ ಪಿಯವ್ರು ಬಂದರೆ ಸದಾಶಿವ ವರದಿಯನ್ನು ಅವರು ಇಂಪ್ಲಿಮೆಂಟ್ ಮಾಡಬಹುದು ಹೇಳೋದು ಅಂತಿದೆ. ಇನ್ನು ಲಿಂಗಾಯತರಿಗೆ ಅಸಮಾಧಾನ ಬರೋದಕ್ಕೆ ಮತ್ತು ಮಾದಿಗರ ದೃಷ್ಟಿಕೋನದಿಂದ ನಾವು ನೋಡೋಣ, ಎ ಜೆ ಸದಾಶಿವ ಆಯೋಗ ರಚನೆ ಆದ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ಧರ್ಮಸಿಂಗ್ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದಾಗ ಅದು ರಚನೆಯಾಗಿತ್ತು. ಅವರು ಮುಖ್ಯಮಂತ್ರಿ ಆದ ನಂತರನೂ ಯಾಕಾಗಲಿಲ್ಲ ಲಿಂಗಾಯತ? ಈಗ ಆ ಹೆಚ್ಚು ವಿವರಗಳಿಗಿಂತ ಹೆಚ್ಚಾಗಿ ನಾನು ಒಂದೇ ನಿಮಿಷ ಅದನ್ನು ಇಟ್ಟುಕೊಂಡು ನೋಡಿದರೆ, ನೀವು ಲಿಂಗಾಯತ ಸಮುದಾಯವನ್ನು ಪ್ರತ್ಯೇಕ ಧರ್ಮದ ಸ್ಥಾನಮಾನ ಕೊಡಬೇಕು ಅಂತ ಹೇಳೋದನ್ನು 6 ತಿಂಗಳ ಅವಧಿಯ ವರದಿಯನ್ನು ನೀವು 2 ತಿಂಗಳಲ್ಲಿ ಕೊಡ್ತೀರಿ, 2 ತಿಂಗಳಲ್ಲಿ ಕೊಡ್ತಿದ್ದ ಹಾಗೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ರಚನೆ ಆಗೋದಿಲ್ಲ. ಇಮ್ಮಿಡಿಯೇಟ್ ಸರ್ಕಾರ ಅದನ್ನು ಒಪ್ಪಿಕೊಂಡು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದುಕೊಳ್ಳುತ್ತದೆ. ಅಂದರೆ ಅಲ್ಲಿ ಇಲ್ಲಿರೋ ಅಂದರೆ ಅದರ ಪರಿಣಾಮ ಚುನಾವಣೆಯಲ್ಲಿ ಏನಾಗಬಹುದು ಅನ್ನೋದು ಬರ್ತದೆ. ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ರಾಜಕೀಯ ಹೇಳೋ ಒಂದು ಯೋಚನೆ, ಅದನ್ನು ನಿಕಷಕ್ಕೆ ಒಡ್ಡ ಅಂತ ಮನಸ್ಸಲ್ಲಿ ಬಂದೇ ಬರ್ತದೆ, ಬರದೇ ಇರೋಕ್ಕೆ ಸಾಧ್ಯವೇ. ಸತ್ಯಲಿಂಗರಾಜ್ ಅವರೇ, ಈಗ ಭಾಸ್ಕರ್ ಅವರು ಲಿಂಗಾಯತ ಧರ್ಮದ ವಿಚಾರ ಮತ್ತು ಮಾದಿಗ ಸಮುದಾಯದ ಹೇಳಿದ್ರು. ಮುಂಬೈ ಕರ್ನಾಟಕದಲ್ಲಿ ತುಂಬ ಕ್ರೂಷಿಯಲ್ ಆದಂಥ ರೋಲ್ ಪ್ಲೇ ಮಾಡೋದು ಬೆಳಗಾವಿ. 18 ವಿಧಾನಸಭಾ ಕ್ಷೇತ್ರ ಇದೆ. ಈ ನಿನ್ನೆ ಭಾಸ್ಕರ್ ರಾಯರೋ ಅಥವಾ ನೀವು ಹೇಳ್ತಾ ಇದ್ರಿ ಕರ್ನಾಟಕ ಗೆಲ್ಲಬೇಕು ಅಂದರೆ ಬೆಂಗಳೂರು 28, ಬೆಳಗಾವಿ 18 ಅಂತ. ಈಗ ಆ 18 ಸ್ಥಾನಗಳ ಹಿನ್ನೆಲೆ ಒಳಗೆ ಬೆಳಗಾವಿನಲ್ಲಿ ಅಂದರೆ ಉತ್ತರ ಕರ್ನಾಟಕದ 50 ವಿಧಾನಸಭಾ ಕ್ಷೇತ್ರ ಏನಾಗ್ಬೋದು? ನಾನು ಇಲ್ಲಿ ಈ ಭಾಗದ ವಿಷಯಕ್ಕೆ ಬಂದಾಗ ನಾನು ಸಾರ್ ಜೊತೆಗೆ ಹೇಳ್ಬೇಕಂತಂದ್ರೆ ಅಲ್ಲಿ ಇದೇ ಆದ ಸಮಸ್ಯೆ ಇದೆ. ಈಗಾಗಲೇ ಉತ್ತಮ ನಮ್ದೇ ಕಲ್ಯಾಣ ರಾಜ್ಯ ಆಗಬೇಕು ಅನ್ನೋ ಒಂದು ಸಮಸ್ಯೆ ಇದೆ, ಮತ್ತು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ. ಅದ್ರ ಬಗ್ಗೆ ಕೂಡ ಜನರಲ್ಲಿ ಯಾವ ರೀತಿ ಪಲ್ಸ್ ಇದೆ ಅದು ಕೂಡ ಮೇನ್ ಆಗ್ತದೆ. ಮತ್ತು ಇಲ್ಲಿ ಸಾರ್ ಹೇಳಿದಾಗೆ ವೀರ ಸೇವಾ ಮತ್ತು ಲಿಂಗಾಯತ ಡಿವೈಡ್ ಮಾಡೋದೇನಿದೆ ಅದು ಅತಿ ಹೆಚ್ಚಾಗಿ ಪರಿಣಾಮಕಾರಿಯನ್ನು ಆಗಿಲ್ಲ. ಅದು ಆ ಜನ ಯಾವತ್ತೂ ಬಿ ಜೆ ಪಿ ಜೊತೆಗೆ ಇದ್ದಾರೆ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳ ಜೊತೆಗೆ ಪಕ್ಷಾಂತರಗಳು ಕೂಡ ಆಗ್ತದೆ. ಉದಾಹರಣೆ ಹೇಳಬೇಕು ಅಂತಂದರೆ ಈಗ ಕಾಂಗ್ರೆಸ್ನಲ್ಲಿದ್ದು ಕೂಡ ಕರ್ನಾಟಕ ವಿಭಜನೆ ಕೇಳಿದವರು ನಡಹಳ್ಳಿ ಅವರು, ಅವರು ಕೂಡ ಬಿ ಜೆ ಪಿಗೆ ಬಂದಿದ್ದಾರೆ. ಉಮೇಶ್ ಕತ್ತಿಯವರು ಕೂಡ ಅಲ್ಲೇ ಇದ್ದಾರೆ, ಬಿ ಜೆ ಪಿನ ರೈತರು. ಅವರು ಬಸವನಗೌಡ ಪಾಟೀಲ್ ಎತ್ತಾಳು ಅಂಥವರು ಇದ್ದಾರೆ. ಅದನ್ನು ಕೂಡ ನಾವು ಗಮನಕ್ಕೆ ತಗೊಂಡ್ರೆ ಅಂಥ ವಿಷಯಗಳನ್ನ ಮರೆ ಮಾಚಿದ್ದಾರೆ ಅಂತ ಅನಿಸುತ್ತೆ, ಅದುಮಿಟ್ಟಿದ್ದಾರೆ. ಅದು ಈ ಚುನಾವಣಾ ಸಂದರ್ಭದಲ್ಲಿ ವಿಷಯ ಆಗ್ತಾ ಇಲ್ಲ. ಅಲ್ಲ ಸತ್ಯಲಿಂಗರಾಜ್, ಮುಖ್ಯಮಂತ್ರಿಗಳು ಮುಂಬೈ ಕರ್ನಾಟಕದ ಬಾದಾಮಿಯಿಂದ ಸ್ಪರ್ಧೆ ಮಾಡ್ತಾರೆ, ಅದೇನಾದರೂ ಪರಿಣಾಮ ಆಗುತ್ತಾ? ಅದೇನು ಪ್ರಯೋಜನ ಆಗಲ್ಲ ಅಂತ ಅನಿಸುತ್ತೆ ಸರ್. ಅದು ಮುಖ್ಯಮಂತ್ರಿ ಏನಕ್ಕೆ ಬಾದಾಮಿಗೆ ಹೋಗಿದ್ದಾರೆ ಅಂತ ಅಂದರೆ ಆ ಕಾಂಗ್ರೆಸ್ ಪ್ಲ್ಯಾನ್ ಏನು ಅಂತಂದರೆ ಅಲ್ಲಿ ಒಳ ಆಂತರಿಕ ಘಟನೆಗಳಲ್ಲಿ ಉತ್ತರ ಕರ್ನಾಟಕದಲ್ಲೂ ಸಿದ್ದರಾಮಯ್ಯ ಪವರ್ಫುಲ್ ಆಗಬಾರ್ದು ಅನ್ನೋದು ಇಂಟರ್ನಲ್ ಫೈಟ್ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅಂತವರು ಉತ್ತರ ಕನ್ನಡದಲ್ಲಿ ಬಂದರೆ ಅವರೇ ಆದ ಒಂದು 20 ಜನ MLAಗಳು ಮಾಡ್ಕೊಳ್ಬೋದು, ಆ ಸಾಧ್ಯತೆಗಳು ಇರುತ್ತೆ. ಅದನ್ನು ಬೇಡ ಅಂತ ಅವ್ರು ತಡೆಯಕ್ಕೆ ಹೋಗಿತ್ತು. ಆದ್ರೂ ಕೂಡ ಸಿದ್ದರಾಮಯ್ಯ ಚಾಮುಂಡೇಶ್ವರ ಸೋಲಾಗ್ಬೋದು ಅನ್ನೋ ಆತಂಕದಿಂದ ಬಾದಾಮಿಗೆ ಬಂದಿದ್ದಾರೆ. ಬಟ್ ಅಲ್ಲಿ ಈ ಸಲ ಮಲ್ಲಿಕಾರ್ಜುನ ಖರ್ಗೆ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಷಯನೂ ಕೂಡ ಅಷ್ಟೇ ಕರ್ಬಾಗಿದೆ ಈ ಸಲ. ಅದು ವರ್ಕೌಟ್ ಆಗುತ್ತೆ. ದಲಿತರು ಲಿಂಗಾಯತರು ನಾಯಕರು ಒಟ್ಟಿಗೆ ಸಿದ್ದರಾಮಯ್ಯನವರ ವಿರುದ್ಧ ಓಟ್ ಹಾಕೋ ಸಾಧ್ಯತೆ ಇದೆ. ಅದು ಭಾಜಪಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಓಕೆ ಅಲೋಕ್, ನೀವು ಟೂಲನ್ನು ಡೆವಲಪ್ ಮಾಡಿದಿರಿ, ಒಟ್ಟು ಟೂಲನ್ನು ಡೆವಲಪ್ ಮಾಡಿದ್ರಿ. ಈ ಟೂಲನ್ನು ಡೆವಲಪ್ ಮಾಡಿರುವ ಹಿನ್ನೆಲೆ ಒಳಗೆ ಮುಂಬೈ ಕರ್ನಾಟಕದಲ್ಲಿ ಈಗ ಭಾಸ್ಕರ್ ರಾಯರು ಮತ್ತು ಸತ್ಯಲಿಂಗರಾಜ್ ಅವರು ಹೇಳಿದ್ರಲ್ಲ, ಆ ಇಶ್ಯೂಸ್ಗಳ ಮೇಲೆ ಟೂಲಲ್ಲಿ ಯಾವ ರೀತಿ ಇಂಪ್ಯಾಕ್ಟನ್ನು ನೀವು ಕಂಡುಹಿಡಿತೀರಿ? ಹೌದು ಸರ್, ಇಬ್ಬರು ಸರ್ ಹೇಳ್ದಂಗೆ ಮೇನ್ ಇಶ್ಯೂಸ್ ನಾವೇನು ನೋಡ್ತಾ ಇದ್ದೀವಿ ಆ ರೀಜನಲ್ ಅಂದರೆ ಒಂದು ಮಾದಾಯಿ ಇಶ್ಯೂ, ಲಿಂಗಾಯತ್ ಇಶ್ಯೂ, ಆಮೇಲೆ ಫಾರ್ಮರ್ಸ್ಗೆ ಸ್ವಲ್ಪ ಈ ಶುಗರ್ ಕೇನ್ ಪ್ರೈಸಸ್ ಒಂದು ಇಶ್ಯೂ ಆಗಿದೆ.
ಆಮೇಲೆ ಈ ಸತಿ ತುಂಬ ಡ್ರೌಟ್ ಇಶ್ಯೂ ಬಂದು ಸ್ವಲ್ಪ ಮಳೆ ಕಮ್ಮಿ ಆಗಿ ಅಲ್ಲೊಂದು ಇಶ್ಯೂ. ಬಟ್ ಈ ಲಿಂಗಾಯತ್ ಇಶ್ಯೂ ಸ್ವಲ್ಪ ಕಾಂಗ್ರೆಸ್ಗೆ ಫೇವರ್ ಆಗಿಲ್ಲ, ಸೊ ಜನ ಅದನ್ನ ರಿವೋಲ್ಟ್ ಆಗಿದ್ದಾರೆ. ಸೊ ಬಿ ಜೆ ಪಿಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಆ್ಯಂಡ್ ಈವನ್ ಮಹದಾಯಿ ಇಶ್ಯೂನೂ ಅದರ ಯಾರೂ ಸಾಲ್ವ್ ಮಾಡಿಲ್ಲ. ಸೊ ಕಾಂಗ್ರೆಸ್ ಅವರು ದೇ ಆರ್ ಟ್ರೈಂಗ್ ಟು ಸೇ ಅವ್ರಿಗೆ ಯಡಿಯೂರಪ್ಪ ಅವರು ಟ್ರೈ ಮಾಡಿದ್ರೂ ಆಗಿಲ್ಲ ಅಂತ. ಬಟ್ ಅದು ನ್ಯೂಟ್ರಲ್ ಆಗಿದೆ, ಯಾರಿಗೂ ಪಾಸಿಟಿವ್ ನೆಗೆಟಿವ್ ಆಗಲ್ಲ. ಭಾಸ್ಕರ್ ರಾವ್ ಅವರು ದಲಿತ್ ಇಶ್ಯೂ ಅಂತ ಹೇಳಿದ್ರು. ಎಸ್, ಆ ದಲಿತ್ ಇಶ್ಯೂ ಸರ್ ಹೇಳ್ದಂಗೆ ಇಟ್ ಮೈಟ್ ವರ್ಕ್ ಇನ್ ಬಿಜೆಪಿ ಅವರ್ ಫೇವರ್ ಸರ್, ಇನ್ ಫೇವರ್ ಆಫ್ ಬಿಜೆಪಿ. ಲಾಸ್ಟ್ ಟೈಮ್ ಅವ್ರ ವೋಟ್ ಶೇರ್ ಅರೌಂಡ್ 27% ಎಷ್ಟೋ ಇರಬೇಕು, ಈ ಸತಿ ಇಟ್ ವಿಲ್ ಕನ್ಸಿಡರಬ್ಲಿ ಇನ್ಕ್ರೀಸ್ ಆಗುತ್ತೆ ಸರ್. ಓಕೆ, ಭಾಸ್ಕರ್ ರಾವ್ ಇದೆ ಕಾರಣ ಅಂದ್ರೆ ಜನತಾ ದಳದಲ್ಲಿ ಯಾವುದೇ ಪರ್ಯಾಯ ನಾಯಕತ್ವ ಆ ಭಾಗದಲ್ಲಿ ಇದುವರೆಗೂ ಎಮರ್ಜ್ ಆಗಿಲ್ಲ ಸರ್. ಹಾಗಾಗಿ ಅವರು ಬೇರೆ ಯಾವುದೇ ವರ್ಗದ ಓಟನ್ನು ತೆಗೆಯೋದಕ್ಕೆ ಆಗ್ತಾ ಇಲ್ಲ, ಮೈನಸ್ ಪಾಯಿಂಟ್ ಆಗಿದೆ. ಅದೆಲ್ಲ ಮೈನಸ್ ಪಾಯಿಂಟ್ ಎಲ್ಲ ಸೇರಿ ಬಿಜೆಪಿಗೆ ವರ್ಕೌಟ್ ಆಗ್ತಾ ಇದೆ. ಅಲ್ಲ ಭಾಸ್ಕರ್ ಅವರೇ, ನೀವು ಇಷ್ಟು ವರ್ಷ ರಾಜಕೀಯವನ್ನು ಗಮನಿಸಿದ್ರೆ ನೋಡಿ, ಬೆಳಗಾವಿ ಇದೆಯಲ್ಲ, ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲವೂ ಮ್ಯಾಚ್ ಫಿಕ್ಸಿಂಗ್ ಆಗಿರುತ್ತೆ. 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಗೆಲ್ತಾರೆ, ರಮೇಶ್ ಜಾರಕಿಹೊಳಿ ಗೆಲ್ತಾರೆ, ಆಮೇಲೆ ಬಿಜೆಪಿಲಿರೋ ಬಾಲಚಂದ್ರ ಜಾರಕಿಹೊಳಿ ಗೆಲ್ತಾರೆ, ಉಮೇಶ್ ಕತ್ತಿ ಗೆಲ್ತಾರೆ. ಹೌದೌದೌದು, ಈ ಹಿನ್ನೆಲೆ ಒಳಗೆ ಈಗ ಧಾರವಾಡ ಜಿಲ್ಲೆ ಒಳಗೂ ಅದೇ ಥರ ಇದೆ, ಹಾವೇರಿಲೂ ಹೆಚ್ಚು ಕಡಿಮೆ ಇದೆ, ಬಾಗಲಕೋಟೆ ಬಿಜಾಪುರ್ ಅಂದರೆ ಇದು ಗದಗ್ ಎಚ್ ಕೆ ಪಾಟೀಲ್ ಇರುವಂಥ ಒಂದು ಜಿಲ್ಲೆ ಅದು. ಇಷ್ಟೂ ಜಿಲ್ಲೆಗಳನ್ನ ಉತ್ತರ ಕನ್ನಡನೂ ಅದಕ್ಕೆ ಸೇರುತ್ತೆ, ಒಂದು ಭಾಗ. ಹೌದು, ಒಂದು ಭಾಗ ಕರಾವಳಿ ಆದ್ರೆ ಇನ್ನೊಂದು ಭಾಗ ಮೇಲು ಭಾಗ, ಒಂದು ಅಸೆಂಬ್ಲಿ ಎಲ್ಲ ಅದು ಲೋಕಸಭಾ ಇದ್ರಲ್ಲಿ ಸೇರುತ್ತೆ ಅಷ್ಟೇನೆ. ಬಟ್ ನಾವು ಉತ್ತರ ಕನ್ನಡನ ಆ ಮುಂಬೈ ಕರ್ನಾಟಕದ ಸೆಗ್ಮೆಂಟ್ಗೆ ಸೇರಿಸ್ಕೊಟ್ಟಿಲ್ಲ. ಅದು ಆ ಹಿನ್ನೆಲೆ ಒಳಗೆ ನಿಮಗೆ ಏನನ್ಸುತ್ತೆ ಅಂದರೆ ಯಾವುದು ಅಪ್ಪರ್ ಹ್ಯಾಂಡ್ ಆಗಬಹುದು? ಕಳೆದ ಬಾರಿ ಕಾಂಗ್ರೆಸ್ 31 ತಗೊಂಡಿತ್ತು, ಬಿ ಜೆ ಪಿ ಕೇವಲ 13 ತಗೊಂಡಿತ್ತು, ಜೆ ಡಿ ಎಸ್ ಒಂದೇ ಒಂದು ತಗೊಂಡಿತ್ತು, ಈ ಬಾರಿ ಏನಾಗ್ಬೋದು? ಅಲ್ಲ, ಅಲ್ಲಿ ಕಳೆದ ಸಾರಿನೂ ಅಷ್ಟೇ, ಈಗ ಹುಕ್ಕೇರಿ ಅವರು ವಿಧಾನಸಭೆಯಿಂದ ತಾನು ಹೋಗೋದಿಲ್ಲ ಹೇಳಿದ್ರು, ಅವರು ಬಲವಂತವಾಗಿ ಅವ್ರನ್ನ ಪಾರ್ಲಿಮೆಂಟ್ಗೆ ಕಣಕ್ಕಿಳಿಸಿ ಅವ್ರು ಗೆದ್ದರು ಬಿಡಿ, ಗೆದ್ದರು. ಅದರ ನಂತರ ಆ ಸ್ಥಾನ ಬೇರೆ ಬರಲು ಆಗಲಿಲ್ಲ, ಅದು ಕಾಂಗ್ರೆಸ್ಗೆ ಉಳಿತು ಕೂಡ, ಅಲ್ಲಿ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಉಳಿತು. ಅಂದರೆ ಅಷ್ಟು ಮಟ್ಟಿಗೆ ಅವರು ತಮ್ಮ ತಮ್ಮ ಕ್ಷೇತ್ರಗಳು, ನಾನು ಇದ್ರ ಹೇಳೋದ್ರ ಉದ್ದೇಶ ಅದು ಉಮೇಶ್ ಕತ್ತಿಯವರಾಗಿರಲಿ, ಸತೀಶ್ ಜಾರಕಿಹೊಳಿ ಅವರಾಗಿರಲಿ, ಬಾಲಚಂದ್ರ ಅಥವಾ ಇವರು ಹುಕ್ಕೇರಿಯವರು, ಹೀಗೆ ನೀವು ಯಾರನ್ನೇ ತಗೊಳ್ಳಿ, ಅಥವಾ ಎಚ್ ಕೆ ಪಾಟೀಲ್, ಹೀಗೆ ನೀವು ಯಾರನ್ನೇ ತಗೊಂಡ್ರು ಕೂಡ ವೈಯಕ್ತಿಕವಾಗಿ ಅವರು ಒಂದು ಮದಗಜಗಳ ಥರದಲ್ಲಿದ್ದಾರೆ, ಮದಗಜಗಳ ಥರದಲ್ಲಿದ್ದಾರೆ. ಅವರನ್ನು ಅವರು ಸೋಲಲ್ಲ ಅಂತ ನಾನು ಹೇಳಲ್ಲ, ಆದರೆ ಸೋಲಿಸೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ. ಹಾಗೆ ಅದಕ್ಕೆ ಈಗ ಎಚ್ ಕೆ ಪಾಟೀಲರು ಒಂದ್ಸರಿ ಚುನಾವಣೆಯನ್ನು ಸೋತಿದ್ರು, ಇದೇ ಗದಗದಲ್ಲಿ ಅವರು ಚುನಾವಣೆಯನ್ನು ಒಂದು ಚುನಾವಣೆಯನ್ನು ಸೋತು ಮತ್ತೊಂದು ಚುನಾವಣೆಯಲ್ಲಿ ಗೆದ್ದರು ಅವರು ಹೇಳೋದನ್ನ. ಅಂದರೆ ಗದಗ ಜಿಲ್ಲೆ ಇತಿಹಾಸ ಇದೆಯಲ್ಲ, ಗದಗ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಎರಡೇ ಸಾರಿ, ಒಂದ್ಸಾರಿ ಕೆ ಎಚ್ ಪಾಟೀಲ್ 1978 ಸೋತಿದ್ದಾರೆ, ಎಚ್ ಕೆ ಪಾಟೀಲ್ 2008 ಸೋತಿದ್ದಾರೆ. ಸೊ ಅಲ್ಲ, ಅದಕ್ಕಿಂತ ಮುಂಚೆ ಅವರು ಪಾರ್ಲಿಮೆಂಟ್ ವಿಧಾನ ಪರಿಷತ್ ಕಂಟೆಸ್ಟ್ ಮಾಡಿರ್ಲಿಲ್ಲ. ಹೌದೌದು, ಕಂಟೆಸ್ಟ್ ಮಾಡಿದ್ದು ಮೊದಲ ಚುನಾವಣೆಯನ್ನು ಸೋತರು, ಎರಡನೇ ಚುನಾವಣೆಯನ್ನು ಗೆದ್ದರು. ಈ ಸಾರಿನೂ ಅವರು ಗೆಲ್ಲಬಹುದು, ಯಾರಿಗೂ ನಮಗೆ ಗೊತ್ತಿಲ್ಲ, ಅವ್ರಿಗೆ ಬಿ ಜೆ ಪಿಯಲ್ಲಿ ಎಂಥ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿದೆಯೋ ಗೊತ್ತಿಲ್ಲ. ನೀವು ಹೇಳಿದ್ರಲ್ಲ ಮ್ಯಾಚ್ ಫಿಕ್ಸಿಂಗ್ ಅಂತೇಳಿ, ಬಹುತೇಕ ಕ್ಷೇತ್ರಗಳಲ್ಲಿ ನಾವು ಇದನ್ನು ನೋಡ್ಬೋದು, ಅದು ಬಿ ಜೆ ಪಿಯವರು ಕಾಂಗ್ರೆಸ್ಸಿಗೆ ಹೆಲ್ಪ್ ಆಗೋದು, ಕಾಂಗ್ರೆಸ್ನವರು ಬಿ ಜೆ ಪಿಗೆ ಹೆಲ್ಪ್ ಆಗೋದು, ಜೆ ಡಿ ಎಸ್ನವರು ಎರಡೂ ಪಕ್ಷಗಳಿಗೆ ಹೆಲ್ಪ್ ಆಗೋದು, ಈ ಥರದ್ದು. ನಾನು ಇಲ್ಲಿ ಜೆ ಡಿ ಎಸ್ ಬಗ್ಗೆ ಒಂದು ಮಾತನ್ನು ಹೇಳೋದು ಅಪ್ರಸ್ತುತ ಆಗಲಾರದು ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಜೆ ಡಿ ಎಸ್ನವರು ಈಗ ದಕ್ಷಿಣ ಭಾರತದ, ಅಲ್ಲ ದಕ್ಷಿಣ ಕರ್ನಾಟಕದ 4-5 ಜಿಲ್ಲೆಗಳಲ್ಲಿ ಅವರು ಬಹಳ ಪರಿಣಾಮಕಾರಿಯಾದಂಥ ರಾಜಕೀಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರದ್ದೊಂದು ಸೀಮೋಲ್ಲಂಘನ ಅಂತಿದೆಯಲ್ಲ, ಅವರು ಈ ರಾಜ್ಯದಿಂದ ಹೊರಗಡೆ, ಅಂದರೆ ಈ 4-5 ರಾಜ್ಯಗಳಿಂದ, ಜಿಲ್ಲೆಗಳಿಂದ ಹೊರಗಡೆ ಹೋಗುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಒಂದು ಹಂತದಲ್ಲಿ ಅವರು 80 ಸೀಟ್ವರೆಗೂ ಗೆದ್ದಿದ್ದ ಉದಾಹರಣೆ ಇದೆ, ಇಲ್ಲ ನಾನೇನು ಹೇಳೋದಿಲ್ಲ, ಏನು ಜೆ ಡಿ ಎಸ್ ಆದ ನಂತರದಲ್ಲಿ. ಆದರೆ ಕ್ರಮೇಣವಾಗಿ ಅವರು ತಮ್ಮ ಕೋಟೆಗಳನ್ನೆಲ್ಲ ಒಂದೊಂದಾಗಿ ಬಿಟ್ಕೊಡ್ತಾ ಬಂದರು, ಬಿಟ್ಕೊಡ್ತಾ ಬಂದು ಈಗ ದಕ್ಷಿಣ ಕರ್ನಾಟಕದ ಈ 4-5 ಜಿಲ್ಲೆಗಳಿಗೆ ಅವರು ತಮ್ಮಂತ ಸೀಮಿತ ಮಾಡಿಕೊಂಡಿದ್ದಾರೆ. ಈ ಸಾರಿ ಅವರೆಲ್ಲ ನೋಡಿ, ಉದಾಹರಣೆಗೆ ರಾಯಚೂರುದು ಮತ್ತು ಲಿಂಗಸುಗೂರು ಎರಡೂ ಕ್ಷೇತ್ರಗಳು ಜೆ ಡಿ ಎಸ್ ಕೈನಲ್ಲಿತ್ತು. ಮುಂಬೈ ಕರ್ನಾಟಕದ ಅಂತಿಮ ಫಲಿತಾಂಶಗಳು ಯಾವ್ಯಾವ ರೀತಿ ಆಗ್ಬೋದು? ನೀವು ಹೇಳಿದ್ರೆ ಸೀಮೋಲ್ಲಂಘನೆ ಮಾಡೋಕ್ಕಾಗಲಿಲ್ಲ ಜೆ ಡಿ ಎಸ್ಸು, ಆ್ಯಂಡ್ ಲಿಂಗಾಯತ್ ಇಶ್ಯೂ ಪ್ರಸ್ತಾಪ ಮಾಡಿದ್ರಿ, ಮಹದಾಯಿದಾಯಿತು, ದಲಿತ್ದಾಯಿತು, ಈ ಎಲ್ಲ ಹಿನ್ನೆಲೆ ಒಳಗೆ ಮುಂಬೈ ಕರ್ನಾಟಕದಲ್ಲಿ ನಿಮ್ಮ ಲೆಕ್ಕಾಚಾರದಲ್ಲಿ, ನಾನು ಕೇಳದ್ದಲ್ಲ, 31 ಕಾಂಗ್ರೆಸ್ ಇತ್ತು, 13 ಬಿ ಜೆ ಪಿ, ಜೆ ಡಿ ಎಸ್ ಒಂದಿತ್ತು, ಈ ಬಾರಿ ಎಷ್ಟಾಗ್ಬಹುದು? ಈ ಸಾರಿ ಜೊತೆಯಲ್ಲೇ ಈಗ ಬೆಳ್ಳುದ್ದಿ
ಅಂತವರೆಲ್ಲ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಅಂತ ದಣದ್ ಬಂದರೆ ಹೌದು ರೇವು ನಾಯಕ್ ಎಷ್ಟು ಪರಿಣಾಮ ಬೀರುತ್ತೆ ಜನತಾ ದಳದ ಮೇಲೆ? ಅದೇ ಒಂದು ಏನಂದ್ರೆ ಸತ್ಯಲಿಂಗರಾಜ್, ಬಿಜೆಪಿಯಿಂದ ಬಿಜೆಪಿಯಿಂದ ಕೆಲವರು ಜೆ ಡಿ ಎಸ್ಗೆ ಹೋಗಿದ್ದಾರೆ, ಕೆಲವರು ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬಂದವರು, ಕೆಲವರು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಈಗ ಕಟಕದೊಂಡ ಅಂತ ಆತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಾಗಠಾಣದಲ್ಲಿ, ಆತನಿಗೆ ಟಿಕೆಟ್ ಕೊಡಬೇಕಾಗಿತ್ತು, ಬಿ ಜೆ ಪಿ ಕೊಡಲಿಲ್ಲ, ನಾವು ಈ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂದರೆ ಬೆಳ್ಳುಬ್ಬಿ ಈಗ ಬಿ ಜೆ ಪಿಯಿಂದ ಜೆ ಡಿ ಎಸ್ ಬಂದವರು. ಅಂದರೆ ಈ ಥರದ ಪರ್ಮುಟೇಷನ್ ಕಾಂಬಿನೇಷನ್ನು ಮುಂಬೈ ಕರ್ನಾಟಕದ ಉದ್ದಗಲಕ್ಕೂ ಆಗಿದೆ. ಮೂರು ಪಕ್ಷಗಳವರು ಆ ಕಡೆ ಈ ಕಡೆ ಬಂದಿದ್ದಾರೆ, ಆದರೆ ಹೆಚ್ಚಿನ ಲಾಭ ಆಗಿರೋದು ಜೆ ಡಿ ಎಸ್ ಅಲ್ವಾ? ಆ ಲೆಕ್ಕದಿಂದನೇ ಜೆ ಡಿ ಎಸ್ಸು ಬಿಜಾಪುರ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ 2-3 ಗೆಲ್ಲುತ್ತೆ ಅನ್ನೋ ಮಾತುಗಳು ಇದ್ದಾವೆ. ಅಂಡ ಬೀರಬಹುದು. ಹೌದೌದು. ಈ ಹಿನ್ನೆಲೆ ಒಳಗೆ ನಿಮಗೆ ಎಷ್ಟೆಷ್ಟು ಸ್ಥಾನಗಳು ಬರಬಹುದು? 50 ಸ್ಥಾನಗಳಲ್ಲಿ ಕಳೆದ ಚುನಾವಣೆಯಲ್ಲಿ ಅವರು 31 ಸ್ಥಾನ ಕಳಿಸಿದ್ದಾರೆ. ಹಾಗಾಗಿ ಅವರದ್ದು 23 ರಿಂದ 25 ಬರಬಹುದು ಹೇಳಿ ನನಗೆ. ಅದೇ ರೀತಿ ಅದೇ ಮಾನದಂಡದಲ್ಲಿ ಬಿಜೆಪಿ ತನ್ನ ಸ್ಥಾನವನ್ನು 5, 6, 8 ಸ್ಥಾನಗಳ ಮೂಲಕ ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಬಹುದು ಅಂತ ಹೇಳಿ ಅನ್ನಿಸ್ತಿದೆ. ಬಟ್ ಇವೆಲ್ಲದೂ ಚುನಾವಣೆ ಅನ್ನೋದು ಕ್ಷಣ ಕ್ಷಣಕ್ಕೂ ಬದಲಾಗುವಂಥದ್ದು. ನಾವು ಇವತ್ತು ಡಿಸ್ಕಸ್ ಮಾಡ್ತೀವಿ, ನಾಳೆ ಈ ಚಿತ್ರ ಕಂಪ್ಲೀಟ್ ಉಲ್ಟಾ ಆಗ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಇನ್ನೂ 12-13 ದಿವಸಗಳ ಅವಧಿಯಲ್ಲಿ, 15 ದಿವಸಗಳಲ್ಲಿ ಅವಧಿಯಲ್ಲಿ ಏನೂ ಆಗ್ಬೋದು. ಹಾಗಾಗಿ ಜೆ ಡಿ ಎಸ್ ಕೂಡ 1-2 ಸೀಟನ್ನು ಮುಂಬೈ ಕರ್ನಾಟಕ ಗೆಲ್ಲ ಅಂತ ಮಾಡ್ಕೊಳ್ಳೋದು. ಈಗ ಕೋನ್ ರೆಡ್ಡಿ ಅವರು ಇದ್ದಾರೆ, ಈಗ ಹಾಲಿ ಶಾಸಕರೊಬ್ಬರು ಇದ್ದಾರೆ, ಅವ್ರ ಜೊತೆಯಲ್ಲಿ ಇನ್ನೊಂದಿಬ್ಬರು ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನಾವು ಜೆ ಡಿ ಎಸ್ ಅಲ್ಲಿ ಅಷ್ಟರ ಮಟ್ಟಿಗೆ ಮುಂಬೈ ಪ್ರಾಂತ್ಯದಲ್ಲಿ ತನ್ನ ಪಾದವನ್ನು ಊರ್ತದೆ ಅಂಥೇಳಿ ಅಥವಾ ವಿಸ್ತಾರ ಮಾಡ್ಕೊಳ್ತದೆ ಅಂಥೇಳಿ ನಾವು ಆಸೆ ಪಡ್ಬೋದು. ಇನ್ನು ಉಳಿದಂತೆ ಫರ್ಮೆಂಟೇಷನ್ ಲೆಕ್ಕ ತಗೊಂಡ್ರೆ ಇವೆರಡು ರಾಷ್ಟ್ರೀಯ ಪಕ್ಷಗಳು ಕಳೆದ ಸಾರಿ ಹೆಚ್ಚು ಸ್ಥಾನ ಹೊಂದಿದ್ದ ಕಾಂಗ್ರೆಸ್ ಒಂದು 4-6 ಸ್ಥಾನಗಳನ್ನು ಕಡಿಮೆ ತಗೊಳ್ಳುತ್ತದೆ, ಅದೇ ರೀತಿ ಬಿಜೆಪಿ ಒಂದು 4-6 ಸ್ಥಾನಗಳನ್ನು ಜಾಸ್ತಿ ತಗೊಳ್ತಾರೆ. ಯಾ ಅಲೋಕ್, ನೀವು ಡಿಜಿಟಲ್ ಸರ್ವೆಯನ್ನು ಮಾಡಿದ್ರಿ, ಈ ಡಿಜಿಟಲ್ ಸರ್ವೆಯ ಲೆಕ್ಕಾಚಾರದಲ್ಲಿ ಸತ್ಯಲಿಂಗರಾಜ್ ಅವರು ಹೇಳಿದಂಗೆ ಕೆಲವು ಬಿಜೆಪಿಯ MLA ಕ್ಯಾಂಡಿಡೇಟ್ಗಳು ತುಂಬ ಪ್ರಬಲಶಾಲಿಯಾದವರು, ಅವರು ಜೆ ಡಿ ಎಸ್ಗೆ ಹೋಗಿದ್ದಾರೆ. ಆ್ಯಂಡ್ ಭಾಸ್ಕರ್ ರಾವ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಕೆಲವು ಸೀಟನ್ನು ಕಳ್ಕೊಳ್ಳುತ್ತೆ, ಬಿಜೆಪಿ ಕೆಲವು ಸೀಟುಗಳನ್ನು ವೃದ್ಧಿಸ್ಕೊಳ್ಳುತ್ತೆ, ಜೆ ಡಿ ಎಸ್ಸು ಒಂದು 3-4 ಸೀಟುಗಳನ್ನು ಜಾಸ್ತಿ ಮಾಡ್ಕೋಬಹುದು ಅಂತ. ನಿಮ್ಮ ಸರ್ವೆ ಏನು ಹೇಳುತ್ತೆ? ಇದು 2013-2018 ಬಿಜೆಪಿಗೆ ತುಂಬ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ. ಒನ್ ಸರ್ ಹೇಳಿದಂಗೆ ಕೆಜೆಪಿ ಇವಾಗ ಬಿಜೆಪಿ ಜೊತೆ ತಿರ್ಗಾ ಅಲೈನ್ ಆಗಿದ್ದಾರೆ. ಸೆಕೆಂಡ್, ಅಲ್ಲಿ ಸ್ವಲ್ಪ ಫೇವರ್ ಬಿಜೆಪಿಗೆ ಇದೆ. ಇಟ್ ಇಸ್ ಕಮ್ ಬ್ಯಾಕ್, ನೀವು ಹೇಳಿದಂಗೆ ದಟ್ ಇಸ್ ಅ ಫೋರ್ಟ್ ಆಫ್ ಬಿಜೆಪಿ, ನೌ ದೇ ಆರ್ ಟ್ರೈಂಗ್ ಟು ಕ್ಯಾಪ್ಚರ್ ಇಟ್ ಅಗೇನ್. ಸೊ ನಮ್ಮ ಸರ್ವೆ ಪ್ರಕಾರ ದೇ ವಿಲ್ ಡಬಲ್ ದ ಕರೆಂಟ್ ಸೀಟ್ ಸರ್. ಇವಾಗ 13 ಸೀಟಿಂದ ಡಬಲ್ ಆಗ್ಬೋದು, ಇಟ್ ಕ್ಯಾನ್ ಗೋ ಅಪ್ ಟು 25 ಸೀಟ್ಸ್. ಆ್ಯಂಡ್ ಕಾಂಗ್ರೆಸ್ ಇಸ್ ಲಾಸು, ಬಿಜೆಪಿ ಗೇನ್ ಆಗುತ್ತೆ. ಕರೆಕ್ಟ್. ದಲದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ ನೀವು ಹೇಳ್ದಂಗೆ, ಬಟ್ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ ಅನ್ಸುತ್ತೆ ಸರ್. ಮೋಸ್ಟ್ ಗೇನ್ ಇರೋದು ಆ ರೀಜನಲ್ಲಿ ಬಿಜೆಪಿಗೆ ಅಂತ ಆ ರೀಜನಿಂದ ವೋಟರ್ಸಿಂದ ನಮಗೆ ರೆಸ್ಪಾನ್ಸ್ ಮಾಹಿತಿ ಸಿಕ್ಕಿದೆ. ಹಾಗಾದರೆ ಭಾಸ್ಕರ್ ರಾಯ್ರೆ, ಸತ್ಯಲಿಂಗರಾಜ್, ಈಗ ನಾವು ನಮ್ಮ ಸಮೀಕ್ಷೆ ಭಾನು TV MRIB ಸಮೀಕ್ಷೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರ್ತಾ ಇದೆ ಅನ್ನೋದನ್ನು ಹೇಳೋಣಲ್ಲ, ತಿಳಿಸ್ಬಿಡೋಣ ವೀಕ್ಷಕರಿಗೆ. ಭಾನು TV MRIB ಸರ್ವೆಯ ಪ್ರಕಾರ, ಈ ಸಮೀಕ್ಷೆಯ ಪ್ರಕಾರ ಉತ್ತರ ಕರ್ನಾಟಕದ 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡ 50% ವಿಧಾನಸಭಾ ಕ್ಷೇತ್ರ, ಅಂದರೆ 25 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸುತ್ತೆ. ಕಳೆದ ಬಾರಿ 31 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿದ್ದ ಕಾಂಗ್ರೆಸ್ ಈ ಬಾರಿ 19 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸುತ್ತೆ. ಅಂದರೆ 12 ವಿಧಾನಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಕಳ್ಕೊಳ್ತಾ ಇದೆ. ನೋಡಿ, ಸರ್ಪ್ರೈಸಿಂಗ್ಲಿ ಕಳೆದ ಬಾರಿ ಕೇವಲ 1 ಸ್ಥಾನವನ್ನು ಗಳಿಸಿದ್ದಂತಹ ಜೆ ಡಿ ಎಸ್, ಈಗ ಸತ್ಯಲಿಂಗರಾಜ್ ಅವರು ಹೇಳಿದ್ರು ಬೆಳ್ಳುಬ್ಬಿ, ಆ ಬೆಳ್ಳುಬ್ಬಿ ಅವರು ಸೇರಿದಂಗೆ ಅನೇಕರು BJP ಕಾಂಗ್ರೆಸ್ ಬಂದಿರೋದ್ರಿಂದ ಅಲ್ಲಿ ಜೆ ಡಿ ಎಸ್ ಸ್ಥಾನ ಇನ್ಕ್ರೀಸ್ ಆಗಬಹುದು ಅಂತ ಅದನ್ನು ಭಾಸ್ಕರ್ ರಾಯರು ಸಮರ್ಥಿಸಿದರು. ಅದರಂತೆ ನಮ್ಮ ಸಮೀಕ್ಷೆ ಕಳೆದ ಬಾರಿ 2013 ಒಂದೇ ಒಂದು ಸ್ಥಾನದಲ್ಲಿ ಜೆ ಡಿ ಎಸ್ ಜಯ ಗಳಿಸಿತ್ತು, ಈ ಬಾರಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸುತ್ತೆ. ಇನ್ನು 2 ವಿಧಾನಸಭಾ ಕ್ಷೇತ್ರ ಪ್ರಾಯಶಃ
ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ತಲುಪುತ್ತೆ. ಸ್ನೇಹಿತರೆ, ಇದು ಭಾನು ಟಿ ವಿ MRIB ಸಮೀಕ್ಷೆಯ ಮುಂಬೈ ಕರ್ನಾಟಕದ ಫಲಿತಾಂಶ. ಮುಂದಿನ ಫಲಿತಾಂಶಕ್ಕಾಗಿ ಕಾಯ್ತಾ ಇರಿ. ಮುಂದಿನ ಭೌಗೋಳಿಕ ಪ್ರದೇಶ ಮಧ್ಯ ಕರ್ನಾಟಕ. ಮಧ್ಯ ಕರ್ನಾಟಕದ ಫಲಿತಾಂಶಕ್ಕೆ ನೀವು ಕಾದಿರಿ.